ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ಬೇಸಿಗೆ ತಿಂಗಳಲ್ಲಿ ಅಡಿಕೆ ಬೆಳೆಗೆ ಪ್ರಮುಖವಾಗಿ ಕಾಡ್ತಕ್ಕಂಥ ಹರಳು ಉದುರತಕ್ಕಂಥ ಒಂದು ಸಮಸ್ಯೆ, ಅದೇ ರೀತಿ ಹಿಂಗಾರು ಒಣಗ್ತಕ್ಕಂಥ ಒಂದು ರೋಗದ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಈಗ ಮೊನ್ನೆ ತಾನೇ ಸುರಿದಂಥ ಅಕಾಲಿಕ ಮಳೆ ಬಹಳಷ್ಟು ನಮ್ಮ ಅಡಿಕೆ ಬೆಳೆಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಅಂತೇಳಿದ್ರೆ, ಸೊ ಬಹಳಷ್ಟು ತೋಟಗಳಲ್ಲಿ ಹಿಂಗಾರು ಕೊಳೆ ರೋಗದ ಒಂದು ಬಾಧೆ ಏನಿತ್ತು, ಸೊ ಈ ಮಳೆ ಬಂದಿದ್ದರಿಂದ ಹಿಂಗಾರು ಕೊಳೆ ರೋಗದ ಬಾಧೆ ಸ್ವಲ್ಪ ಮಟ್ಟಕ್ಕೆ ತಗ್ಗಿಸ್ಲಿಕ್ಕೆ ಅದು ನಮಗೆ ಅನುಕೂಲ ಆಗಿದೆ. ಜೊತೆಗೆ ಏನಪ್ಪ ಅಂತೇಳಿದ್ರೆ, ಈ ಹಿಂಗಾರು ಕೊಳೆ ರೋಗದ ಬಾಧೆ ಕಳೆದ ವರ್ಷ ತುಂಬ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮ್ಮ ಅಡಿಕೆ ಬೆಳೆಗಾರರನ್ನು ಕಾಡಿದ್ದು ಬಹಳ ನಿಜ. ಯಾಕೆ ಅಂತೇಳಿದ್ರೆ, ಕಳೆದ ವರ್ಷ ಸುಮಾರು ಅತಿ ಹೆಚ್ಚು ನೀರಾವರಿ ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಈ ಒಂದು ಹಿಂಗಾರು ಕೊಳೆ ರೋಗ ಶೇಕಡ 35% ಹೆಚ್ಚಿನ ಒಂದು ಹಾನಿಯನ್ನು ಮಾಡಿಬಿಟ್ಟು, ಸೊ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಾವು ಈ ಹಿಂಗಾರು ಕೊಳೆ ರೋಗವನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ಹಾಗಾಗಿ ಈಗಾಗಲೇ ಈ ಒಂದು ಅಡಿಕೆ ಕೊಯ್ಲನ್ನು ಮುಗಿದಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ರೈತ ಬಾಂಧವರು ತಾವು ತಮ್ಮ ದೋಟಿಗಳನ್ನು ತೆಗೆದುಕೊಂಡು ಬಿಟ್ಟು ತಮ್ಮ ತೋಟಗಳಲ್ಲಿ ಈಗ ಆಲ್ರೆಡಿ ಒಣಗಿರ್ತಕ್ಕಂಥ ಒಂದು ಹಿಂಗಾರುಗಳೇನಿದ್ದಾವೆ, ಆ ಒಣಗಿರ್ತಕ್ಕಂಥ ಹಿಂಗಾರುಗಳನ್ನು ಕಿತ್ತು ಬಿಟ್ಟು ಸುಡಬೇಕಾಗಿದ್ದು ಮೊದಲನೇ ಒಂದು ಆದ್ಯ ಕರ್ತವ್ಯವಾಗಿದೆ. ಯಾಕಂತೇಳಿದರೆ, ಈ ಒಣಗಿರ್ತಕ್ಕಂಥ ಹಿಂಗಾರುಗಳು ಅಡಿಕೆ ಮರದಲ್ಲಿ ಹಾಗೇ ಇದ್ದರೆ ಏನಾಗುತ್ತಪ್ಪ ಅಂತೇಳಿದರೆ, ಹೊಸದಾಗಿ ಬಂದಂಥ ಹಿಂಗಾರುಗಳೇನಿದ್ದಾವೆ ಆ ಹಿಂಗಾರುಗಳಿಗೆ ಮತ್ತೆ ಈ ಒಂದು ಹಿಂಗಾರು ಕೊಳೆ ರೋಗ ಬರ್ತಕ್ಕಂಥ ಸಂಭವ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ, ಈಗಾಗಲೇ ಒಣಗಿರ್ತಕ್ಕಂಥ ಹಿಂಗಾರುಗಳು ಮರದಲ್ಲಿದ್ದರೆ ಅವುಗಳನ್ನು ಕಿತ್ತು ತಾವು ಸುಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಇದರ ಒಂದು ನಿಯಂತ್ರಣಕ್ಕೆ ಒಂದು ಶಿಲೀಂಧ್ರನಾಶಕವನ್ನು ನಾವು ಸಿಂಪರಣೆಗೆ ಶಿಫಾರಸನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕೋಜೆಬ್ ಈ ಕಾಂಬಿನೇಷನ್ ಇರತಕ್ಕಂಥ ಒಂದು ಶಿಲೀಂಧ್ರನಾಶಕ ಏನಿದೆ, ಆ ಶಿಲೀಂಧ್ರನಾಶಕವನ್ನು 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡಬಹುದಾಗಿದೆ. ಜೊತೆಗೆ ಈ ಒಂದು ಹಿಂಗಾರು ಕೊಳೆ ರೋಗದ ಜೊತೆಗೆ ಈಗಾಗಲೇ ಹೊಸದಾಗಿ ಬಂದಿರತಕ್ಕಂಥ ಹಿಂಗಾರುಗಳಲ್ಲಿ ಅಲ್ಲಲ್ಲಿ ರಸ ಇರತಕ್ಕಂಥ ಒಂದು ಕೀಟಗಳ ಒಂದು ಬಾಧೆನೂ ಸಹ ನಮ್ಮ ರೈತರ ಒಂದು ತೋಟದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಒಂದು ರಸ ಇರುವ ಕೀಟಗಳು ಕಪ್ಪು ಬಣ್ಣದ್ದಾಗಿರ್ತದೆ, ಅದನ್ನು ನಾವು ಸ್ಕೇಲ್ಸ್ ಅಂತ ಕರಿತೀವಿ ಅಥವಾ ಏಫಿಡ್ಸ್ ಅಂತ ಕರಿತೀವಿ. ಈ ಎರಡೂ ಏನು ನಮ್ಮ ಈ ಒಂದು ಏನು ಪೆಸ್ಟ್ ಅಂತ ಏನು ಕರಿತೀವಿ, ಇವು ರಸ ಹೀರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಒಂದು ಶುಗರಿ ಸೆಕ್ರೆಷನನ್ನು ಅದು ಹೊರಗಡೆ ಹಾಕ್ತವೆ. ಸೊ ಆ ಶುಗರಿ ಸೆಕ್ರೆಷನ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮಗೆ ಆ ಒಂದು ಹಿಂಗಾರದಲ್ಲಿ ಅಥವಾ ಆ ಒಂದು ಮರದಲ್ಲಿ ಕೆಂಜಿಗೆಯ ಒಂದು ಆಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಇದರಿಂದ ರೈತರು ಹೊರತ್ಕೋಬೇಕೇನಪ್ಪ ಅಂತಂದರೆ, ಆ ಮರದಲ್ಲಿ ಕೆಂಜಿಗೆ ತುಂಬ ಜಾಸ್ತಿ ಇದ್ದಾವೆ ಅಂತೇಳಿದ್ರೆ ಅಲ್ಲಿ ರಸ ಇರ್ತಕ್ಕಂಥ ಒಂದು ಕೀಟಗಳ ಬಾಧೆ ಜಾಸ್ತಿ ಇದೆ ಅಂತೇಳಿ. ಸೊ ಹಾಗಾಗಿ ನಾವು ಇದರ ನಿಯಂತ್ರಣಕ್ಕೆ ಒಂದು ರಸ ಇರತಕ್ಕಂಥ ಒಂದು ಕೀಟಗಳ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಈ ಅಂತರ್ವ್ಯಾಪಿ ಕೀಟನಾಶಕವಾಗಿ ನಾವು ಫಿಪ್ರೋನಿಲ್ ಅಂತಕ್ಕಂಥ ಕೀಟನಾಶಕವನ್ನು 1 ರಿಂದ 1.5 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು, ಅಥವಾ ಇಮಿಡಾಕ್ಲೋಪ್ರಿಡ್ ಮತ್ತು ಹಸಿಫೇಟ್ ಕಾಂಬಿನೇಷನ್ ಇರತಕ್ಕಂಥ ಒಂದು ಕೀಟನಾಶಕವನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು, ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ನಾವು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನು ಮಾಡ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವಾರದಿಂದ ಈ ಕಡೆ ಹರಳು ಉದುರತಕ್ಕಂಥ ಒಂದು ಬಾಧೆಯನ್ನು ತುಂಬ ಜಾಸ್ತಿ ಆಗಿದೆ. ರೈತರು ಏನು ಹೇಳ್ತಾ ಇದ್ದಾರಪ್ಪ ಅಂತೇಳಿದ್ರೆ, ಹೊಸದಾಗಿ ಬಂದಂಥ ಒಂದು ಹಿಂಗಾರುಗಳಲ್ಲಿ ಕಾಯಿಗಳು ಕಟ್ತಾ ಇಲ್ಲ, ಸೊ ಹರಳುಗಳು ಸಣ್ಣ ಸಣ್ಣ ಹರಳುಗಳು ಉದುರ್ತಾ ಇದೆ ಅಂತ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವು ಸರಿಯಾಗಿ ನೀರಿನ ನಿರ್ವಹಣೆಯನ್ನು ಮಾಡದೇ ಇರತಕ್ಕಂಥದ್ದು ಹಾಗೂ ಲಘು ಪೋಷಕಾಂಶಗಳನ್ನು ಸರಿಯಾಗಿ ಭೂಮಿಯಲ್ಲಿ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತೇಳಿದ್ರೆ, ನಾವು ಹಿಂಗಾರು ಕೊಳೆ ರೋಗಕ್ಕೆ ಸಿಂಪರಣೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ನಾವು ಅಂತರ್ವ್ಯಾಪಿ ಕೀಟನಾಶಕ ಮತ್ತು ಒಂದು ಲಘು ಪೋಷಕಾಂಶದ ಮಿಶ್ರಣ, ಅದು ನಮಗೆ ಪೌಡರ್ ಫಾರ್ಮೆಟಲ್ಲಾದರೂ ಇರ್ಬೋದು ಅಥವಾ ಲಿಕ್ವಿಡ್ ಫಾರ್ಮೆಟಲ್ಲಾದರೂ ಇರ್ಬೋದು, ಆ ಲಘು ಪೋಷಕಾಂಶದ ಮಿಶ್ರಣವನ್ನು 5 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ 3 ಏನು ಸಿಂಪರಣೆಯನ್ನು ನಾವು ಈ ಸಮಯದಲ್ಲಿ, ಅದರಲ್ಲೂ ಸಹ ಜನವರಿ ಎಂಡ್ ಮತ್ತು ಫೆಬ್ರವರಿ ಆ ಮೊದಲ ವಾರದಲ್ಲಿ ನಾವು ಸಿಂಪರಣೆಯನ್ನು ಕೈಗೊಳ್ಳೋದ್ರಿಂದ ನಾವು ಹಿಂಗಾರು ಕೊಳೆ ರೋಗದ ಬಾಧೆ, ರಸ ಇರತಕ್ಕಂಥ ಒಂದು ಕೀಟದ ಬಾಧೆ ಹಾಗೂ ಈ ಒಂದು ಹರಳು ಉದುರತಕ್ಕಂಥ ಒಂದು ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ನಮಗೆ ಅನುಕೂಲ ಆಗುತ್ತೆ. ಹಾಗೆ ಬೇಸಿಗೆ ತಿಂಗಳಲ್ಲಿ ರೈತರಿಗೆ ಇನ್ನೊಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದ್ರೆ,
ಮುಂದೆ ಮಳೆಗಾಲ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಬೇಸಿಗೆಯಲ್ಲಿ ಉಳುಮೆಯನ್ನು ಮಾಡಬಾರದು. ಯಾಕೆಂತೇಳಿದರೆ ಉಳುಮೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತೇಳಿದರೆ, ತೋಟ ಸ್ವಚ್ಛವಾಗಿದ್ದಲ್ಲಿ ನಮಗೆ ಆಂತರಿಕ ಉಷ್ಣಾಂಶ ಹೆಚ್ಚು ಬಿಟ್ಟು ಮತ್ತೆ ನಮಗೆ ಈ ಒಂದು ಕೆಂಪು ನುಸಿಯ ಬಾಧೆ ಹೆಚ್ಚಾಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಹಾಗಾಗಿ ಈಗಾಗಲೇ ಉಳುಮೆ ಮಾಡಿರ್ತಕ್ಕಂಥ ರೈತ ಬಾಂಧವರು ತಾವು ತಮ್ಮ ಹೊಲಗಳಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳಾಗಿರ್ತಕ್ಕಂಥ ಡಯಾಂಚೆ ಇರ್ಬೋದು, ಸೆಣಬು ಇರ್ಬೋದು, ಅಲಸಂದೆ ಇರ್ಬೋದು, ಅವರೆ ಇರ್ಬೋದು, ಅಥವಾ ಹುರುಳಿ ಇರ್ಬೋದು, ಈ ಥರದ ಒಂದು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಸ್ಕೊಂಡ್ಬಿಟ್ಟು ತಾವು ಬೇಸಿಗೆಯ ಸಮಯದಲ್ಲಿ ನಾವು ಹಸಿರನ್ನು ನಮ್ಮ ಹೊಲಗಳಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಆಂತರಿಕ ಉಷ್ಣಾಂಶ ಕಡಿಮೆ ಆಗಲಿಕ್ಕೆ ಇದು ಸಹಾಯವಾಗುತ್ತೆ.